ಕರ್ನಾಟಕದ ಗಂಡು ಮೆಟ್ಟಿನ ಸ್ಥಳ ಬೆಳಗಾವಿಯಲ್ಲಿ ಕಳೆದ 6 ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ವಹಿಸುವುದರಿಂದ ಯಾವುದೂ ಅಭಿವೃದ್ಧಿಯನ್ನು ಮಾಡದೇ ಇರುವುದರಿಂದ ಹಿಂದೆ ನಮ್ಮ ಸರ್ಕಾರದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಿದ 25,000 ರೂಪಾಯಿಗಳನ್ನು ರೈತರ ಖಾತೆಗಳಿಗೆ ಇನ್ನೂವರೆಗೆ ಜಮಾ ಮಾಡಿಲ್ಲ. ಅನೇಕ ಕಡೆ ರಸ್ತೆಗಳಾಗಿಲ್ಲ. ಹಾಲಿಗೆ ಕೊಡತಕ್ಕಂಥ 4 ರೂಪಾಯಿ ಅನುದಾನವನ್ನು ಕೊಡ್ತಾ ಇಲ್ಲ. ರೇಷನ್ ಕಾರ್ಡ್ದಲ್ಲಿ 30 ಕೆಜಿ ಅಕ್ಕಿಯನ್ನು ಕೊಡ್ತಾ ಅಕ್ಕಿಯನ್ನು ಕೂಡ ಕೊಡ್ತಾ ಇಲ್ಲ. ಮತ್ತು ಅನೇಕ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದನ್ನು ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಇಲ್ಲಿ ಬಂದಾಗ ಅವ್ರಿಗೆ ಮನಸ್ಸು ಕೂಡ ತಂದಿದ್ದೀವಿ. ಅದಕ್ಕೆ ಈ ಸರ್ಕಾರದ ನೀತಿಯನ್ನು ಖಂಡಿಸಿ ಈ ಭಾಗದ ಸಮಗ್ರ ಅಭಿವೃದ್ಧಿ ಸಲುವಾಗಿ ಮತ್ತು ರೈತರ ಸಮಸ್ಯೆ ಸಲುವಾಗಿ ತಕ್ಷಣ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಪರಿಹಾರವನ್ನು ಮಾಡಬೇಕು. ಮಾಡದೇ ಇದ್ದರೆ ಬರುವಂಥ ದಿನಗಳಲ್ಲಿ ಇದಕ್ಕೆಲ್ಲ ಜವಾಬ್ದಾರಿ ಕರ್ನಾಟಕ ಕಾಂಗ್ರೆಸ್ನ ಸರ್ಕಾರ, ರೈತ ವಿರೋಧಿ ಸರ್ಕಾರ ಅಂತೇಳಿ ಏನಾದರೂ ಮುಂದೆ ಆಗುವಂಥ ಅನಾಹುತಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನ ಸರ್ಕಾರ ಜವಾಬ್ದಾರಿ ಎಚ್ಚರಿಕೆಯನ್ನು ಕೂಡ ಬಯಸ್ತಾ ಇದೆ. ಅದಕ್ಕೆ ಇವತ್ತು ಈ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮೆರವಣಿಗೆಯನ್ನು ಮಾಡಿ ಇಂದಿನ ಮುಖ್ಯಮಂತ್ರಿಗಳ ಸನ್ಮಾನ್ಯ ಜಗದೀಶ್ ಶೆಟ್ಟರು, ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರಹ್ಲಾದ್ ಜೋಶಿ ಅವರು, ಇಂದಿನ ಉಪಮುಖ್ಯಮಂತ್ರಿ ಸನ್ಮಾನ್ಯ ಈಶ್ವರಪ್ಪನವರ ನೇತೃತ್ವದಲ್ಲಿ ಇವತ್ತು ಈ ಹೋರಾಟವನ್ನು ಬೆಳಗಾವಿ ಎಲ್ಲ ಶಾಸಕರು ಸಂಸದರು ಇದರಲ್ಲಿ ಭಾಗವಹಿಸಿ ಈ ನೀತಿಯನ್ನು ಖಂಡನೆ ಮಾಡಲಿಕ್ಕೆ ಇವತ್ತು ಎಲ್ಲ ಸೇರಿದ್ದೇವೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.